ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಮಹಾನಗರ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಪುರಲೆ ಹೊಳೆಬೆನವಳ್ಳಿ ನಡುವೆ ತುಂಗಾ ನದಿಯಿಂದ ಅಕ್ರಮವಾಗಿ ಮರಳು ತೆಗೆಯುವ ಕಾರ್ಯ ನಿರಾತಂಕವಾಗಿ ನಡೆಯುತ್ತಿದೆ. ಕಳೆದ ತಿಂಗಳು ಟಿವಿ ಭಾರತ್ ಈ ಕುರಿತು ವರದಿ ಮಾಡಿದ್ದಾಗ ಕೆಲ ದಿನಗಳ ಕಾಲ ಮಾತ್ರ ಅಕ್ರಮ ಸ್ಥಗಿತಗೊಂಡಿತ್ತು. ಈಗ ರಾಜ ಆರೋಶವಾಗಿ ಪುನಾರಂಭಗೊಂಡಿದೆ. ಹಗಲು ವೇಳೆ ಜೆಸಿಬಿಯಲ್ಲಿ ಮರಳು ರಾಶಿ ಹಾಕಲಾಗುತ್ತಿದೆ. ರಾತ್ರಿ ಇಡೀ ಲೋಡ್ ಮಾಡಿ ಕಳುಹಿಸಬೇಕಾದ ಜಾಗಕ್ಕೆ ಕಳುಹಿಸಲಾಗುತ್ತಿದೆ. ಈ ಅಕ್ರಮಕ್ಕೆ ಶಿವಮೊಗ್ಗ ಪೊಲೀಸ್ ಇಲಾಖೆ, ಗಣಿ ಇಲಾಖೆ, ರೆವಿನ್ಯೂ ಇಲಾಖೆಗಳು ಸಾಥ್ ನೀಡಿರುವ ಸಾಧ್ಯತೆ ಇದೆ. ಇವರುಗಳ ಸಹಕಾರ ಇಲ್ಲದೆ ಈ ಅಕ್ರಮ ನಡೆಯಲು ಸಾಧ್ಯವಿಲ್ಲ. ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಮಾಡುವ ಈ ದಂಧೆಗೆ ತಕ್ಷಣ ಕಡಿವಾಣ ಹಾಕಬೇಕಿದೆ.